ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತು ನಾನು ಈ ನಾಭಿಗೆ ಏನೋ ಹೊಟ್ಟೆ ಇರುತ್ತಲ್ವ, ಹೊಟ್ಟೆ ಒಕ್ಕಲು ಅಂತ ಹೇಳ್ತೀವಲ್ವ, ಅಲ್ಲಿ ಏನಾದರೂ ಎಣ್ಣೆ ಹಾಕೋದ್ರಿಂದ ಏನಾದರೂ ಸಮಸ್ಯೆಗಳಾಗುತ್ತಾ, ಅಥವಾ ಎಣ್ಣೆ ಹಾಕೋದು ಒಳ್ಳೆಯದೋ ಕೆಟ್ಟದ್ದೋ, ಈ ಥರದ್ರ ಬಗ್ಗೆ ನಿಮಗೆ ತುಂಬ ಏನೋ ಕೆಟ್ಟ ಕಲ್ಪನೆಗಳು ಅಥವಾ ಗೊತ್ತಾಗ್ಲಿಲ್ಲದ ಕಲ್ಪನೆಗಳು ತುಂಬ ಜಾಸ್ತಿ ಇರುತ್ತೆ. ಜೊತೆಗೆ ಇವುಗಳು ಮಾಡ್ಕೊಳ್ಳೋದು ಸರಿನೋ ತಪ್ಪೋ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಲ್ಲ, ಅಂದರೆ ಕನ್ಫ್ಯೂಷನ್ನಲ್ಲೇ ಇರ್ತೀರ. ಯಾಕೆಂದರೆ ಚಿಕ್ಕ ಮಗು ಹುಟ್ಟಿದಾಗ ಮಕ್ಕಳಿಗೆಲ್ಲ ಎಣ್ಣೆ ಹಾಕೋದು ಅಥವಾ ಅಲ್ಲಿ ಮಸಾಜ್ ಮಾಡೋದು ಅದನ್ನೆಲ್ಲದನ್ನು ತುಂಬ ಕಾಮನ್ನಾಗಿ ಹಾಕ್ತಾ ಇರ್ತಾರೆ. ಆದರೆ ನಿಮಗೊಂದು ಹೆದರಿಕೆ ಇದ್ದೇ ಇರುತ್ತೆ, ಏನಪ್ಪ ಎಣ್ಣೆ ಹಾಕ್ತಾ ಇದ್ದಾರೆ, ಆ ಮಗು ಸೇಫೋ ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತೋ, ಈ ಥರದ್ದು ಏನೋ ತುಂಬ ಕಾಮನ್ನಾಗಿ ನಿಮಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಆದರೆ ಅದು ಸರಿನೋ ತಪ್ಪೋ ಅಥವಾ ನಿಮ್ಮ ಸಂಪ್ರದಾಯದಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಈ ಏನೋ ಕೆಲವೊಂದು ಏನೋ ಸಂಪ್ರದಾಯದಲ್ಲಿ ಅಥವಾ ಕೆಲವೊಂದು ಜಾಗದಲ್ಲಿ ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಇದೆಲ್ಲ ಪ್ರೊಸೀಜರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಮಾಡ್ತಾ ಇರ್ತಾರೆ, ಅಂದರೆ ತಾಯಂದರು ಅಥವಾ ನಿಮ್ಮ ಅದ್ರ ಮಗುವಿನ ಅಜ್ಜ ಅಜ್ಜಿ ಅವರೆಲ್ಲರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಫೋರ್ಸ್ಫುಲಿ ಮಾಡ್ತಾ ಇರ್ತಾರೆ. ಆದರೆ ದೊಡ್ಡವರಾದ್ಮೇಲೂ ನಾಭಿ ಮೇಲೆ ಈ ಎಣ್ಣೆ ಹಾಕ್ಕೊಳ್ಳೋದು ಸೇಫಾ ಅನ್ನೋದೆಲ್ಲದನ್ನು ನಿಮಗೆ ಕನ್ಫ್ಯೂಷನಲ್ಲಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನಾನು. ಈ ನಾಭಿ ಅನ್ನೋದು ಅಂದರೆ ಒಕ್ಕಳ ಬಳ್ಳಿ ಅಂತ ಹೇಳೋದು, ಅಲ್ಲಿ ಅದು ಈ ಮಗು ಹೊಟ್ಟೆ ಒಳಗಿರುವಾಗ ಅದು ಡೈರೆಕ್ಟಾಗಿ ಏನೋ ತಾಯಿಯಿಂದ ಕನೆಕ್ಷನ್ ಇರ್ತಕ್ಕಂಥದ್ದು. ಅಲ್ಲಿಂದನೇ ಎಲ್ಲ ಫುಡ್ ಆಗಿರ್ಬೋದು ಅಥವಾ ಎಲ್ಲ ಆಕ್ಸಿಜನ್ ಆಗಿರ್ಬೋದು ಅಥವಾ ಬಾಡಿಗೆ ಅಂದರೆ ಮಗುವಿಗೆ ಬೇಕಾಗಿರ್ತಕ್ಕಂಥ ನರಿಷ್ಮೆಂಟ್ಸ್ ಅಂತ ಹೇಳ್ಬೋದು, ಫುಡ್ ಮಗುವಿಗೆ ಫುಡ್ ಅಂದರೆ ಓಕೆ, ಆ ನರಿಷ್ಮೆಂಟ್ಗಳು ಪ್ರೋಟೀನ್ಸ್ ವಿಟಮಿನ್ಸ್ ಆಗಿರ್ಬೋದು ಮಗುವಿಗೆ ಬೆಳವಣಿಗೆಗೆ ಏನೇನು ಬೇಕಲ್ಲ ಅದೆಲ್ಲದನ್ನು ಒಕ್ಕಳ ಬಳ್ಳಿಯಿಂದನೇ ಹೋಗುತ್ತೆ ಅಂತ ಹೇಳ್ಬೋದು. ಆ ಒಕ್ಕಳ ಬಳ್ಳಿಯಿಂದ ಎಲ್ಲ ನರಿಷ್ಮೆಂಟ್ ಹೋಗೋದ್ರಿಂದ ಅದು ಒಂದು ಮೇನ್ ಸ್ಥಾನನೇ ಆಗಿರುತ್ತೆ. ಏನೋ ಒಂದು ಹಾರ್ಟ್ ಹೆಂಗೆ ಮೇನ್ ಸ್ಥಾನ ಆಗಿರುತ್ತಲ್ವ, ಅದೇ ರೀತಿ ನಾನು ಸುಮ್ಮನೆ ಜಸ್ಟ್ ಅದ್ರ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ, ಎಕ್ಸಾಕ್ಟ್ ಅಲ್ಲ. ಅದು ಒಂದು ಮೇನ್ ಸ್ಥಾನನೇ ಆಗಿರುತ್ತೆ ಮಗು ಹೊಟ್ಟೆ ಒಳಗಿರ್ಬೇಕಾದ್ರೆ. ಮಗು ಹೊರಗಡೆ ಬಂದಾದ್ಮೇಲೆ ಅದ್ರದ್ದು ಫಂಕ್ಷನ್ ಆಲ್ಮೋಸ್ಟ್ ನಿಲ್ಲಾಗ್ಬಿಡುತ್ತೆ ಅಥವಾ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಚಿಕ್ಕ ಮಕ್ಕಳು ಇರುವಾಗ ಹೊಟ್ಟೆ ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಸಾಜ್ ಎಲ್ಲ ಮಾಡೋದ್ರಿಂದ ಅಲ್ಲಿಗೆ ಅಂದರೆ ಬಾಡಿಗೆಲ್ಲದನ್ನೂ ನರಿಷ್ಮೆಂಟ್ ಸಿಗುತ್ತೆ ಅನ್ನೋ ಉದ್ದೇಶದಲ್ಲಿ ಇನ್ನು ಹುಟ್ಟಿದ ಮಕ್ಕಳುಗಳಿಗೆ ಅಥವಾ ಚಿಕ್ಕ ಮಕ್ಕಳುಗಳಿಗೆ ಎಣ್ಣೆ ಸ್ನಾನ ಮಾಡುವಾಗ ಮೇನ್ ಆಗಿ ಒಕ್ಕಳುಗಳಿಗೆ ಅಥವಾ ನಾಭಿಗೆ ಎಣ್ಣೆ ಹಾಕ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಏನಾದರೂ ಹಾಕ್ತಾ ಇದ್ದಾರೆ ಅಂತಂದರೆ, ಅಂದರೆ ನಿಮ್ಮ ತಾಯಂದರು ಅಥವಾ ಮನೆಗೆ ಮಗು ನೋಡ್ಕೊಳ್ಳೋಕೆ ಬರ್ತಕ್ಕಂಥ ಮಹಿಳೆಯರು ಈ ಥರದ ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಮಾಡೋಕೆ ಬಿಡಿ, ಅವ್ರಿಗೆ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಮಾಡೋಕೆ ಹೋಗ್ಬೇಡಿ. ಯಾಕೆ ಅಂದರೆ ಅಲ್ಲಿ ನರಿಷ್ಮೆಂಟ್ ಕೂಡ ಸಿಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾರೇ ನಮ್ಮ ಸಂಪ್ರದಾಯದಲ್ಲಿ ಏನೆಲ್ಲ ಹೇಳಿದಾರಲ್ವಾ ಅದು ನಮ್ಮ ಪ್ರದೇಶಕ್ಕೆ ನಮ್ಮ ಜನಾಂಗಕ್ಕೆ ನಮಗೆ ಅನುಕೂಲ ಆಗೋ ಥರನೇ ರಿಸರ್ಚ್ ಥರನೇ ಮಾಡಿಬಿಟ್ಟು ಅದನ್ನು ನಮಗೆ ಕೊಟ್ಟಿರೋ ಗಿಫ್ಟ್ ಅದು. ಆದರೆ ನಾವು ಮಾಡರ್ನೈಸ್ ಅಂತ ಅಂದ್ಬಿಟ್ಟು ಆ ಏನೇನೋ ಸೈಂಟಿಫಿಕ್ ವೇಸು ಅದು ಇದು ಅಂತ ಆಳಮೂಳ ಕತೆ ಹೇಳ್ಬಿಟ್ಟು ನಾವು ಅಲ್ಲಿಗೆ ಏನೋ ಎಲ್ಲದನ್ನು ಅವಾಯ್ಡ್ ಮಾಡ್ಕೊತ ಬಂದ್ಬಿಟ್ಟು 100 ವರ್ಷ ಬದುಕೋರ್ನ ಇವಾಗ 50 ವರ್ಷಕ್ಕೊರೆಗೂ ತಂದಿದ್ದೀವಲ್ವಾ. ಸೊ ಅದೇನು ಮಾಡೋದು ಬೇಡ. ನೀವು ಬೆಟರ್ ಅಂತ ಹೇಳಿದ್ರೆ ನಿಮ್ಮ ಜನಾಂಗದಲ್ಲಿ ಏನೇನು ಮಾಡ್ತಾ ಇರ್ತಾರಲ್ಲ ಅದನ್ನೆಲ್ಲದನ್ನೂ ಮಾಡಿ ಆಯಾ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಆಯಾ ಪ್ರದೇಶದಲ್ಲಿ ಬೆಳೀತಕ್ಕಂಥ ಆಹಾರನ ತಿನ್ನಿ, ಫುಡ್ ತಿನ್ನಿ, ನಿಮಗೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಥರ ಈ ಏನೋ ನ್ಯೂರಲಾಜಿಕಲ್ ಡಿಫಾರ್ಮಿಟೀಸು ಅಥವಾ ಆರೋಗ್ಯದಲ್ಲಿ ಬೇಕಾಗಿರ್ತಕ್ಕಂಥ ಇಂಪೇರ್ಮೆಂಟ್ಗಳು ಅವು ಏನೂ ಆಗಲ್ಲ. 100 ವರ್ಷ ಚೆನ್ನಾಗಿ ನೀವು ಬದುಕ್ಬೋದು ನೀವು ಕರೆಕ್ಟಾಗಿ ಅವನ್ನೆಲ್ಲ ಫಾಲೋಅಪ್ ಮಾಡ್ತಾ ಬಂದರೆ, ಯಾವುದೇ ಥರ ಕಾಯಿಲೆಗಳಿರಲಿಲ್ಲದಂಗೆ. ಓಕೆ, ಇಷ್ಟೆಲ್ಲ ಆದಮೇಲೆ ನಾವು ಯಾವ ಎಣ್ಣೆಗಳನ್ನ ಯೂಸ್ ಮಾಡಬೇಕು ಅಥವಾ ಯಾವ ತುಪ್ಪಗಳನ್ನ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ತಲೆಯೊಳಗೆ ಬರುತ್ತೆ. ಆದರೆ ಇವಾಗ ಆಯುರ್ವೇದಿಕಲ್ಲಿ ಧನ್ವಂತರಂ ತೈಲ ಅಂತ ಹೇಳ್ತಾರೆ, ಆ ಧನ್ವಂತರಂ ತೈಲನ ಈ ಹುಟ್ಟಿದ ಮಕ್ಕಳಿಂದ ಹಿಡಿದ್ಬಿಟ್ಟು ಬಾಣಂತಿಯವ್ರಿಗೆ ಅಥವಾ ಪ್ರೆಗ್ನೆನ್ಸಿ ಇರೋರಿಗೂ ಈ ಧನ್ವಂತರಂ ತೈಲನ ನಾವು ಮಸಾಜ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಧೈರ್ಯವಾಗಿ ಯಾವುದೇ ಮೆಡಿಕಲ್ ಶಾಪಲ್ಲಿ ಸಿಕ್ಕರೂ ನೀವು ಹೋಗಿ ಕಲೆಕ್ಟ್ ಮಾಡಿಕೊಂಡು ಧನ್ವಂತರಂ ತೈಲನ ಬಿಸಿ ಮಾಡಿ, ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿ ಎಲ್ಲ ಮಸಾಜ್ ಮಾಡೋದ್ರಿಂದ ನಾಭಿಗೆ ಹಾಕೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಎಕ್ಸ್ಪೆಷಲಿ ನರಿಷ್ಮೆಂಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಂಗಾಗ್ಬಿಟ್ಟು ವಿತ್ ಸೈಂಟಿಫಿಕ್ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಅನುಕೂಲಗಳಿದೆ ನಾಭಿಗೆ ಎಣ್ಣೆ ಹಾಕೋದ್ರಿಂದ. ಕೆಲವೊಂದ್ಸರಿ ಬಟ್ಟಿ ಬೀಳ್ತಾ ಇರುತ್ತೆ ಎಷ್ಟೊಂದು ಜನಕ್ಕೆ, ಅಥವಾ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಹೊಟ್ಟೆಗೆ ಸಮಸ್ಯೆ ಬಂದಿರತಕ್ಕಂಥ ಸಮಸ್ಯೆಗಳು ದೊಡ್ಡವರಲ್ಲಿ ಕಾಡೋದು ತುಂಬ ಕಾಮನ್ನು. ಅಂಥವರು ಕೂಡ ನಾಭಿಗೆ ಒಂದು ತಿಂಗಳಿಗೆ ಒಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ ಅಥವಾ ಒಂದು ವಾರಕ್ಕೊಂದ್ಸರಿ ನಿಮಗೆ ಹೆಂಗೆ ಟೈಮ್ ಆಗುತ್ತೋ ಆ ಥರ ಟೈಮ್ ನೋಡ್ಕೊಂಬಿಟ್ಟು ಈ ನಾಭಿಗೆ ಅಥವಾ ಒಕ್ಕಳಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಂಡು
ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ, ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ಡಿಸೀಸ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.